हाय फ्रेंड्स नमस्कार। केवल ಒಂದು ಗಂಟೆಯಲ್ಲಿ ನೀವು ಯಾರನ್ನು ಬೇಕಾದರೂ ಕೂಡ ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ಳಬಹುದು ಸ್ನೇಹಿತರೆ। ಹೌದು, ಈ ಒಂದು ವಶೀಕರಣ ಚಕ್ರದಿಂದ ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣಕ್ಕೆ ಮಾಡ್ಕೊಳ್ಳಬಹುದು। ಹೌದು, ಅವರು ಯಾರೇ ಆಗಿರಬಹುದು ಸ್ನೇಹಿತರೆ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರಬಹುದು ಅಥವಾ ನಿಮ್ಮ ಗೆಳೆಯ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಮೆಂಬರ್ಸ್ ಆಗಿದ್ದರೂ ಕೂಡ ಅವರನ್ನ ನೀವು ನಿಮ್ಮ ವಶೀಕರಣಕ್ಕೆ ಮಾಡ್ಕೊಳ್ಳಬಹುದು ಸ್ನೇಹಿತರೆ। ಹೌದು, ಈ ಒಂದು ವಶೀಕರಣ ತಂತ್ರವನ್ನು ನೀವು ಬಹಳ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ಳಬಹುದು। ಬನ್ನಿ ವೀಕ್ಷಕರೇ, ಈ ಒಂದು ವಶೀಕರಣ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ। ಹೌದು, ಮೊದಲಿಗೆ ನೀವು ಒಂದು A4 ಸೈಜಿನ ಹಾಳೆಯನ್ನು ತೆಗೆದುಕೊಳ್ಳಿ। ಆ ಒಂದು A4 ಸೈಜಿನ ಹಾಳೆಯ ಮೇಲೆ ಪೆನ್ನಿನಿಂದ ಬರೆದ ಈಗ ನಾವು ಯಾವ ಒಂದು ವಿಡಿಯೋದಲ್ಲಿ ತೋರಿಸಿದೀವಲ್ಲ ಆ ಒಂದು ವಶೀಕರಣ ಚಕ್ರವನ್ನು ಇದೇ ಒಂದು ಪ್ರಕಾರದಲ್ಲಿ ಹಾಳೆಯ ಮೇಲೆ ರಚಿಸಿಕೊಳ್ಳಿ ವೀಕ್ಷಕರೆ। ಹೌದು ನೋಡಿ ಸ್ನೇಹಿತರೆ, ಹೀಗೇ ಆ ಒಂದು ಮಂತ್ರವನ್ನು ನೀವು ರಚಿಸಿಕೊಳ್ಬೇಕಾಗುತ್ತೆ ಮತ್ತು ನಾಲ್ಕು ಮೂಲೆಗಳಲ್ಲೂ ಕೂಡ ಈ ಒಂದು ತ್ರಿಶೂಲ ಚಕ್ರವನ್ನು ರಚಿಸಿಕೊಳ್ಳಿ ಸ್ನೇಹಿತರೆ। ಹೌದು, ಹೀಗೆ ಈ ಒಂದು ಹಾಳೆಯ ಮೇಲೆ ಆ ಒಂದು ವಶೀಕರಣ ಚಕ್ರವನ್ನು ರಚಿಸಿದ ಆದ ನಂತರ ಈಗ ಅಲ್ಲಿ ಹೆಸರುವಂಥ ಇದೆಯಲ್ಲ, ಅಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೀರಲ್ಲ, ಅಲ್ಲಿ ನೀವು ಆ ಒಂದು ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ। ಹೌದು, ಹೀಗೆ ನೀವು ಆ ಒಂದು ಚಕ್ರವನ್ನು ಬರೆದು ಮಧ್ಯದಲ್ಲಿ ಹೆಸರು ಅಂದರೆ ಆ ಒಂದು ವ್ಯಕ್ತಿಯ ಹೆಸರನ್ನು ಬರೆದು ಆ ಒಂದು ಹಾಳೆಯನ್ನು ಫೋಲ್ಡ್ ಮಾಡಿಕೊಳ್ಳಿ ಸ್ನೇಹಿತರೆ। ಹಾಳೆಯನ್ನು ಫೋಲ್ಡ್ ಮಾಡಿದ ನಂತರ 5 ನಿಮಿಷಗಳ ಕಾಲ ಆ ಒಂದು ಹಾಳೆಯನ್ನು ನಿಮ್ಮ ಕೈನಲ್ಲಿ ಹಿಡಿದುಕೊಂಡು 21 ಬಾರಿ ಅದನ್ನು ಅಂದರೆ ಆ ಒಂದು ಮಂತ್ರವನ್ನು ನೀವು ಜಪ ಮಾಡಿಕೊಳ್ಬೇಕು ಸ್ನೇಹಿತರೆ। ಹೌದು, 21 ಸಾರಿ ಆ ಒಂದು ಮಂತ್ರವನ್ನು ನೀವು ಜಪ ಮಾಡಿಕೊಳ್ಬೇಕಾಗುತ್ತೆ। 21 ಸಾರಿ ಆ ಒಂದು ಜಪ ಮಾಡಿದ ನಂತರ ಈ ಒಂದು ಹಾಳೆಯನ್ನು ನೀವು ಸುಡಬೇಕಾಗುತ್ತೆ ಸ್ನೇಹಿತರೆ। ಹೌದು, ಆ ಒಂದು ಹಾಳೆಯನ್ನು ನೀವು ಸುಟ್ಟುಬಿಡಿ ಸ್ನೇಹಿತರೆ। ಹೀಗೆ ನೀವು ಆ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಸ್ನೇಹಿತರೆ, ಕೇವಲ 1 ಗಂಟೆಯಲ್ಲಿ ಆ ಒಂದು ವ್ಯಕ್ತಿ ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾನೆ ಖಂಡಿತ। ಹೌದು, ಇದನ್ನು ನೀವು ಒಮ್ಮೆ ಮಾಡಿ ನೋಡಿ, ಇದರ ಪ್ರತಿಫಲವನ್ನು ನೀವು ಪಡೆದುಕೊಳ್ಳಿ ಸ್ನೇಹಿತರೆ। ಹೌದು, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು, ಶುಭ ದಿನ.